ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆ ಮಾಡಿದ್ದು ಎಲ್ಲ ಕಾರ್ಯಕರ್ತರಿಗೂ ಹೆಚ್ಚಿನ ಒಂದು ಖುಷಿಯಾಗಿದೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯ ಕಾರ್ಯಕರ್ತನ್ನು ಕೆಲಸ ಮಾಡತಕ್ಕಂಥ, ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥ, ಅಚಲ ವಿಚಲ ಆಗಲಾರದಂತೆ ಕೆಲಸ ಮಾಡಿದಂತಹ ಎಲ್ಲ ಕಾರ್ಯಕರ್ತರಿಗೂ ಇದರ ಶ್ರೇಯಸ್ಸು ಸಲ್ತದೆ. ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಸೌಭಾಗ್ಯ ಅಂತಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವುದನ್ನು ನಾನು ನೋಡ್ತಾ ಇದ್ದೇನೆ. ಅಲ್ಲಿ ಇರ್ತಕ್ಕಂಥ ವಿವಾದದ ಕಟ್ಟಡವನ್ನು ಧ್ವಂಸ ಮಾಡುವ ಸಲುವಾಗಿಯೂ ಕೂಡ ನಾನು ಹೋಗಿದ್ದೇನೆ. ಹೀಗಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ತಿರಂಗ ಧ್ವಜದ ಹೋರಾಟದಲ್ಲಿ ಕಾಶ್ಮೀರಕ್ಕೂ ಹೋಗಿದ್ದೆ. ಈ ರೀತಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೇನೆ. ಒಬ್ಬ ಜಿಲ್ಲಾಧ್ಯಕ್ಷನಾಗಿ, ರಾಜ್ಯ ಉಪಾಧ್ಯಕ್ಷನಾಗಿ ಪಕ್ಷ ನನಗೆ ಜವಾಬ್ದಾರಿ ಏನೇನು ಕೊಟ್ಟಿದೆ. ಅನೇಕ ರಾಜ್ಯಗಳಲ್ಲಿ ಚುನಾವಣೆಗೆ ಹೋಗಿದ್ದೇನೆ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತೆಲಂಗಾಣ, ಹೀಗೆ ಗೋವಾ, ಈ ಕೂಡ ಹೋಗಿದ್ದೇನೆ. ಇದೆಲ್ಲವನ್ನು ಪಕ್ಷ ಗುರುತಿಸ್ತದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಯಕರ್ತನನ್ನು ಗುರುತಿಸಿ ಅವರಿಗೆ ಸ್ಥಾನಮಾನ ಕೊಡ್ತಾ ಇದೆ. ಅದಕ್ಕಾಗಿ ಎಲ್ಲರಿಗೂ ನಾನು ನನ್ನ ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು, ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಹಿಡ್ಕೊಂಡು, ದಿವಂಗತ ಅನಂತ ಕುಮಾರ್ ಅವ್ರಿಗೂ ಕೂಡ ನಾನು ಇವತ್ತು ನಾನು ಸ್ಮರಣೆ ಮಾಡಲೇಬೇಕು. ಎಲ್ಲ ಕಾರ್ಯಕರ್ತರ ಪರವಾಗಿ ನನಗೆ ಇದು ರಾಜ್ಯಸಭಾ ಸದಸ್ಯರನ್ನು ಕೊಟ್ಟಿದ್ದಾರೆ. ಇದು ಕೇವಲ ನನಗೆ ಕೊಟ್ಟಂತಹ ಗೌರವ ಅಲ್ಲ, ಸಾಮಾನ್ಯ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಕೊಟ್ಟಂತಹ ಗೌರವ. ನಮಸ್ಕಾರ. ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆ ಮಾಡಿದ್ದು ಎಲ್ಲ ಕಾರ್ಯಕರ್ತರಿಗೂ ಹೆಚ್ಚಿನ ಒಂದು ಖುಷಿಯಾಗಿದೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಸಾಮಾನ್ಯ ಕಾರ್ಯಕರ್ತನ್ನು ಕೆಲಸ ಮಾಡತಕ್ಕಂಥ, ಪಕ್ಷಕ್ಕೆ ನಿಷ್ಠೆ ಇರತಕ್ಕಂಥ, ಅಚಲ ವಿಚಲ ಆಗಲಾರದಂತೆ ಕೆಲಸ ಮಾಡಿದಂತಹ ಎಲ್ಲ ಕಾರ್ಯಕರ್ತರಿಗೂ ಇದರ ಶ್ರೇಯಸ್ಸು ಸಲ್ತದೆ. ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನನ್ನ ಸೌಭಾಗ್ಯ ಅಂತಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವುದನ್ನು ನಾನು ನೋಡ್ತಾ ಇದ್ದೇನೆ. ಅಲ್ಲಿ ಇರ್ತಕ್ಕಂಥ ವಿವಾದದ ಕಟ್ಟಡವನ್ನು ಧ್ವಂಸ ಮಾಡುವ ಸಲುವಾಗಿಯೂ ಕೂಡ ನಾನು ಹೋಗಿದ್ದೇನೆ. ಹೀಗಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ತಿರಂಗ ಧ್ವಜದ ಹೋರಾಟದಲ್ಲಿ ಕಾಶ್ಮೀರಕ್ಕೂ ಹೋಗಿದ್ದೆ. ಈ ರೀತಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೇನೆ. ಒಬ್ಬ ಜಿಲ್ಲಾಧ್ಯಕ್ಷನಾಗಿ, ರಾಜ್ಯ ಉಪಾಧ್ಯಕ್ಷನಾಗಿ ಪಕ್ಷ ನನಗೆ ಜವಾಬ್ದಾರಿ ಏನೇನು ಕೊಟ್ಟಿದೆ. ಅನೇಕ ರಾಜ್ಯಗಳಲ್ಲಿ ಚುನಾವಣೆಗೆ ಹೋಗಿದ್ದೇನೆ. ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ತೆಲಂಗಾಣ, ಹೀಗೆ ಗೋವಾ, ಈ ಕೂಡ ಹೋಗಿದ್ದೇನೆ. ಇದೆಲ್ಲವನ್ನು ಪಕ್ಷ ಗುರುತಿಸ್ತದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಯಕರ್ತನನ್ನು ಗುರುತಿಸಿ ಅವರಿಗೆ ಸ್ಥಾನಮಾನ ಕೊಡ್ತಾ ಇದೆ. ಅದಕ್ಕಾಗಿ ಎಲ್ಲರಿಗೂ ನಾನು ನನ್ನ ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು, ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಹಿಡ್ಕೊಂಡು, ದಿವಂಗತ ಅನಂತ ಕುಮಾರ್ ಅವ್ರಿಗೂ ಕೂಡ ನಾನು ಇವತ್ತು ನಾನು ಸ್ಮರಣೆ ಮಾಡಲೇಬೇಕು. ಎಲ್ಲ ಕಾರ್ಯಕರ್ತರ ಪರವಾಗಿ ನನಗೆ ಇದು ರಾಜ್ಯಸಭಾ ಸದಸ್ಯರನ್ನು ಕೊಟ್ಟಿದ್ದಾರೆ. ಇದು ಕೇವಲ ನನಗೆ ಕೊಟ್ಟಂತಹ ಗೌರವ ಅಲ್ಲ, ಸಾಮಾನ್ಯ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಕೊಟ್ಟಂತಹ ಗೌರವ. ನಮಸ್ಕಾರ.